ಸಂಜೆದಾರ್ ಆಯ್ತು, ಮಲ್ಲಿಕಾರ್ಜುನ್ ಖೂಬಾನು ಆಯ್ತು, ಈಗ ಮೈಸೂರಲ್ಲಿ ಸಿದ್ದರಾಮಯ್ಯಗೆ ಶಾಕ್ ಕೊಡಲು ಮೆಗಾ ಪ್ಲಾನ್ ಒಂದು ನಡೀತಾ ಇದೆ. ಎಸ್ ಮಾಲಿಕಯ್ಯ ಗುತ್ತೇದಾರ್ ಮತ್ತು ಮಲ್ಲಿಕಾರ್ಜುನ್ ಖೂಬಾ ಬೆನ್ನಲ್ಲೇ ಇದೀಗ ಮತ್ತೊಬ್ಬ ಪ್ರಭಾವಿಗೆ ಬಿಜೆಪಿ ಗಾಳ ಹಾಕ್ತಾ ಇದೆ. ಮೈಸೂರಲ್ಲೇ ಸಿದ್ದರಾಮಯ್ಯಗೆ ಶಾಕ್ ಕೊಡಲು ಮೆಗಾ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಸೆಟೆದು ನಿಂತಿರೋರಿಗೆ ಅಮಿತ್ ಶಾ ಗಾಳವನ್ನ ಹಾಕ್ತಾ ಇದ್ದಾರೆ. ಮೋದಿ ಆಪ್ತ ಅಮಿತ್ ಶಾ ಗಾಳ ಹಾಕಿರೋ ಆ ಪ್ರಭಾವಿ ಯಾರು? ಹಾಗಾದ್ರೆ ಇವರು ಬಿಜೆಪಿಗೆ ಬಂದ್ರೆ कांग्रेस के नष्ट आगोदु ग्यारंटी ना. न्यूज 18 कन्नडदल्लि मेगा एक्सक्लूसिव स्टोरी ओंदिदे. राजमाते प्रमोदा देवीगे बीजेपी गाळ हाक्ता इदे अन्नुवंत माहिति इदे. इंदु राजमाते भेटियन्न माडलिद्दारे चाणक्य अमित शाह अन्नुवंत माहिति इदे. बीजेपीगे प्रमोदा देवी ओडेयर सेळियुव एल्ला सर्कस अन्नु कूड माडलाग्ता इदे. प्रमोदा देवीगे बीजेपी बंपर आफर अन्नु कोडुत्ता. हागाद्रे बीजेपी सेरिद्रे प्रमोदा देवीगे बीजेपी कोडो आफर आद्रू येनु? याव आमिषगळन्नु वड्डी बीजेपी राजमातेयन्न तन्नत्त सेळेयुवंत प्रयत्नवन्न माड्ता इदे. हागाद्रे प्रमोदा देवीगे राज्यसभा आफर अन्नु कोडलाग्ता इदेया? राजवंशस्थे प्रमोदा देवी ओडेयर्गे राज्यसभा आफर अन्नु नीडलागुत्ते अन्नुवंत माहिति इदे. ಮುಂದಿನ ಬಾರಿ ರಾಜ್ಯಸಭೆಗೆ ಆಯ್ಕೆ ಮಾಡಲು ಬಿಜೆಪಿ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗ್ತಾ ಇದೆಯಂತೆ. ಯದುವೀರ್ಗೆ ರಾಜಕೀಯದಲ್ಲಿ ಆಸಕ್ತಿ ಇಲ್ಲ. ಈ ಹಿನ್ನೆಲೆಯಲ್ಲಿ ಪ್ರಮೋದಾ ದೇವಿ ಅವರನ್ನೇ ಬಿಜೆಪಿಗೆ ಸೆಳೆಯುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆಯಂತೆ. ಬಿಜೆಪಿ ಪರ ಪ್ರಚಾರ ಮಾಡುವಂತೆ ಇವತ್ತು ಅಮಿತ್ ಶಾ ಮನವಿಯನ್ನ ಕೂಡ ಮಾಡಲಿದ್ದಾರೆ ಎಂದು ಪ್ರಮೋದಾ ದೇವಿ ಜೊತೆಗೆ ಅಮಿತ್ ಶಾ ಚರ್ಚೆಯನ್ನ ನಡೆಸಲಿದ್ದಾರೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ರಾಜವಂಶಸ್ಥೆ ಪ್ರಮೋದಾ ದೇವಿ ಒಡೆಯರಿಗೆ ರಾಜ್ಯಸಭಾ ಆಫರ್ ಕೊಡೋ ಎಲ್ಲಾ ಚಾನ್ಸಸ್ ಕೂಡ ಇದೆ ಅನ್ನುವಂತ ಮಾಹಿತಿ ನ್ಯೂಸ್ 18 ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದೆ. ಎಸ್ ಯದುವೀರ್ಗೆ ಈಗಾಗಲೇ ರಾಜಕೀಯದಲ್ಲಿ ಆಸಕ್ತಿ ಇಲ್ಲದೆ ಇರೋದ್ರಿಂದಾಗಿ ರಾಜಮಾತೆ ಪ್ರಮೋದಾ ದೇವಿ ಒಡೆಯರ್ ಅವರಿಗೆ ಬಿಜೆಪಿ ಗಾಳ ಹಾಕ್ತಾ ಇದೆ ಅನ್ನುವಂತ ಮಾಹಿತಿ ಇದೆ. ಈಗಾಗಲೇ ಮಾಲಿಕಯ್ಯ ಗುತ್ತೇದಾರ್ ಆಯ್ತು, ಮಲ್ಲಿಕಾರ್ಜುನ್ ಖೂಬಾ ಆಯ್ತು, ಅದರ ಬೆನ್ನಲ್ಲೇ ರಾಜವಂಶಸ್ಥೆ ಪ್ರಮೋದಾ ದೇವಿ ಒಡೆಯರ್ ಅವರಿಗೆ ಬಿಜೆಪಿ ಗಾಳ ಹಾಕುವ ಎಲ್ಲಾ ಪ್ರಯತ್ನವನ್ನ ಮಾಡ್ತಾ ಇದ್ದಂತೆ. ಇವತ್ತು ಪ್ರಮೋದಾ ದೇವಿ ಅವರನ್ನ ಭೇಟಿ ಮಾಡಲಿರುವಂತ ಅಮಿತ್ ಶಾ ರಾಜ್ಯಸಭಾ ಆಫರ್ ಅನ್ನ ಕೊಡುವಂತ ಬಗ್ಗೆ ಮಾಹಿತಿ ನ್ಯೂಸ್ 18 ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಪುಟ್ಟಪ್ಪ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪುಟ್ಟಪ್ಪ. ಈಗ ಬಿಜೆಪಿ ರಾಜಮಾತೆ ಪ್ರಮೋದಾ ದೇವಿಯವರಿಗೆ ರಾಜ್ಯಸಭಾ ಆಫರ್ ಅನ್ನ ಕೊಡುತ್ತೆ ಅನ್ನುವಂತ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಒಂದು ವೇಳೆ ಈ ಮಾಹಿತಿ ನಿಜವೇ ಅಂತ ಹೇಳಿ ಆದ್ರೆ ಪ್ರಮೋದಾ ದೇವಿಯವರು ಅಮಿತ್ ಶಾ ಅವರ ಆಫರ್ಗೆ ಒಪ್ಪಿಕೊಳ್ತಾರಾ? ಎಸ್ ಶಮೀರ, ಇಂಥದ್ದೊಂದು ಒಂದು ಸುದ್ದಿ ಇದೀಗ ಮೈಸೂರಿನ ಬಿಜೆಪಿ ವಲಯ ಹಾಗೂ ಅರಮನೆಯ ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾಕಂದರೆ ರಾಜ್ಯಸಭಾ ಆಯ್ಕೆ ಮೆಂಬರ್ ಅನ್ನು ಮಾಡುವ ವಿಚಾರದಲ್ಲಿ ಬಿಜೆಪಿ ಮೇಲೆ ಒಂದು ಕನ್ನಡೇತರ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪ ಇದೆ. ಆ ಆರೋಪವನ್ನು ತೊಳೆದು ಹಾಕೋದಕ್ಕೆ ಮತ್ತು ಮೈಸೂರು ಭಾಗದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಟಾಂಗ್ ಕೊಡೋದಕ್ಕೆ ಮತ್ತು ಮೈಸೂರು ಭಾಗದಲ್ಲಿ ಬಿಜೆಪಿಯನ್ನು ಬಲಪಡಿಸೋದಕ್ಕೆ ಈ ರೀತಿಯಾದಂಥ ಒಂದು ಮಾಸ್ಟರ್ ಪ್ಲ್ಯಾನನ್ನು ಏನು ಚಾಣಕ್ಯರಾದಂಥ ಅಮಿತ್ ಶಾ ಅವರು ಮಾಡಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಯಾಕಂದರೆ ಅವರು ಯದುವೀರನ್ನ ಬಿಜೆಪಿಗೆ ಕರೆತರುವ ಪ್ರಯತ್ನವನ್ನು ಮಾಡಿದರು. ಆದರೆ ಯದುವೀರ್ ಅವರು ಸಾರ್ವಜನಿಕ ವೇದಿಕೆಗಳಲ್ಲೇ ನನಗೆ ರಾಜಕೀಯ ಇಷ್ಟವಿಲ್ಲ, ನಾನು ಯಾವುದೇ ಪಕ್ಷದ ಪರವಾಗಿ ಪ್ರಚಾರವನ್ನು ಮಾಡೋದಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಸ್ಪಷ್ಟವಾಗಿ ಹೇಳಿದರು. ಆ ಹಿನ್ನೆಲೆಯಲ್ಲಿ ಅವರ ತಾಯಿಯಾದಂತಹ ಏನು ಯದುವಂಶದ ರಾಜಮಾತೆ ಹಾಗೂ ರಾಜವಂಶಸ್ಥೆ ಆದಂತಹ ಪ್ರಮೋದಾ ದೇವಿ ಒಡೆಯರ್ ಅವರನ್ನು ರಾಜಕೀಯಕ್ಕೆ ಕರೆತರುವ ಒಂದು ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಅವರನ್ನು ಉನ್ನತ ಹುದ್ದೆ ಅಂದರೆ ರಾಜ್ಯಸಭೆಗೆ ಆಯ್ಕೆಯನ್ನು ಮಾಡಿ ಅವರು ಆ ಮೂಲಕ ಅವರನ್ನು ಬಿಜೆಪಿಗೆ ಕರೆದುಕೊಳ್ಳಬಹುದು ಮತ್ತು ಕರ್ನಾಟಕ ಭಾಗದಲ್ಲಿ ಅವರನ್ನು ಬಳಸಿಕೊಂಡು ಪ್ರಚಾರವನ್ನು ಸಹ ಮಾಡಬಹುದು ಅನ್ನೋ ಒಂದು ಮಾಸ್ಟರ್ ಪ್ಲಾನ್
ಪಾಕಿಸ್ತಾನನ್ನ ರಾಜಕೀಯ ಚಾಣಕ್ಯನಾದಂತ ಅಮಿತ್ ಶಾ ಅವರು ಮಾಡ್ತಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆದರೆ ಯಾವುದಕ್ಕೂ ಸಹ ಸ್ಪಷ್ಟವಾದಂತಹ ಉತ್ತರಗಳು ಸಿಗ್ತಾ ಇಲ್ಲ. ಇವತ್ತು ಅಮಿತ್ ಶಾ ಅವರು ಮೈಸೂರು ಅರಮನೆಗೆ ಭೇಟಿಯನ್ನು ನೀಡಿ ಪ್ರಮೋದಾದೇವಿ ಒಡೆಯರ್ ಹಾಗೂ ಯದುವೀರ್ ಅವರ ಜೊತೆ ಮಾತುಕತೆಯನ್ನು ನಡೆಸ್ತಾರೆ. ಅದು ಗೌಪ್ಯ ಮಾತುಕತೆ ಅಂದರೆ ಕ್ಲೋಸ್ ಡೋರ್ ಮೀಟಿಂಗ್ ಆಗಿರೋದ್ರಿಂದ ಅವರು ಯಾವ ಹಂತದ ಮಾತುಕತೆಗಳನ್ನು ನಡೆಸ್ತಾರೆ ಅನ್ನೋ ಬಗ್ಗೆ ಈವರೆಗೂ ಸಹ ಯಾವುದೇ ರೀತಿಯ ಮಾಹಿತಿಗಳು ಲಭ್ಯವಾಗ್ತಾ ಇಲ್ಲ. ಆದರೆ ಬಿಜೆಪಿಯ ಮೂಲಗಳು ಮತ್ತು ಅರಮನೆಯ ಮೂಲಗಳಿಂದ ಇಂಥದ್ದೊಂದು ಬೆಳವಣಿಗೆಯ ಸಾಧ್ಯತೆ ಇದೆ ಅನ್ನೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆ ರೀತಿ ಏನಾದರೂ ಆದರೆ ನಿಜಕ್ಕೂ ಒಂದು ಹಂತದಲ್ಲಿ ಮೈಸೂರು ಭಾಗದಲ್ಲಿ ಬಿಜೆಪಿ ಒಂದು ಹಂತದಲ್ಲಿ ಶಕ್ತಿಯುತವಾಗುತ್ತೆ. ಯಾಕಂದರೆ ಮೈಸೂರಿನ ಯದುವಂಶ ಹಳೆ ಮೈಸೂರು ಭಾಗದಲ್ಲಿ ಮತ್ತು ಕರ್ನಾಟಕದಲ್ಲಿ ಒಂದು ಅತ್ಯಂತ ಗೌರವಯುತವಾದ ಸ್ಥಾನದಲ್ಲಿದೆ. ಅವರ ಮಾತನ್ನು ಸಾಕಷ್ಟು ಜನ ಕೇಳ್ತಾರೆ ಮತ್ತು ಮಹಾರಾಜರಿಗೆ ಮತ್ತು ಮೈಸೂರಿನ ಯದುವಂಶಕ್ಕೆ ಸಾಕಷ್ಟು ಅನುಯಾಯಿಗಳಿದ್ದಾರೆ. ಮಹಾರಾಜರನ್ನು ಇವತ್ತಿಗೂ ಸಹ ಗೌರವದಿಂದ ನೋಡ್ತಾ ಇರೋರೆಲ್ಲರೂ ಸಹ ಬಿಜೆಪಿಯತ್ತ ವಾಲಬಹುದು ಅನ್ನೋ ಸಾಧ್ಯತೆಗಳನ್ನು ಸಹ ಈ ಒಂದು ಚರ್ಚೆ ಮತ್ತು ಭೇಟಿ ಹಿನ್ನೆಲೆಯಲ್ಲಿ ವ್ಯಕ್ತಪಡಿಸಲಾಗ್ತಾ ಇದೆ. ಆದರೆ ಇದ್ಯಾವುದಕ್ಕೂ ಸಹ ಪ್ರತಿಕ್ರಿಯೆಯಾದಂಥ ಪಕ್ಕಾ ಉತ್ತರ ಸಿಗಬೇಕಂದ್ರೆ ಇವತ್ತಿನ ಮೀಟಿಂಗ್ ಆದ ನಂತರ ಅಮಿತ್ ಶಾ ಅಥವಾ ರಾಜವಂಶಸ್ಥರು ಯಾರಾದರೂ ಮಾತನಾಡಿದರೆ ಆ ಮೂಲಕ ಏನು ಮೀಟಿಂಗ್ ಆಯಿತು, ಯಾವ ಹಂತದಲ್ಲಿ ಚರ್ಚೆ ಆಯಿತು, ಈ ರೀತಿಯಾದಂಥ ಒಂದು ಸಾಧ್ಯತೆಗಳೇನಾದರೂ ಇದೆಯಾ ಅನ್ನೋ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ಲಭ್ಯವಾಗಲಿದೆ. ಶಮೀರ ಪುಟಪ್ಪ, ಒಂದ್ ಕಡೆಯಲ್ಲಿ ರಾಜವಂಶಸ್ಥೆ ಪ್ರಮೋದಾದೇವಿಯವರನ್ನ ಭೇಟಿಯಾಗೋದಕ್ಕೆ ಅಮಿತ್ ಶಾ ಅವರಿಗೆ ಸಮಯ ನಿಗದಿ ಆಗಿಲ್ಲ, ಅವಕಾಶ ಸಿಕ್ಕಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಹಾಗಾದ್ರೆ ಇವತ್ತು ರಾಜವಂಶಸ್ಥೆ ಪ್ರಮೋದಾದೇವಿಯವರನ್ನ ಅಮಿತ್ ಶಾ ಅವರು ಮೀಟ್ ಮಾಡೋದು ಖಚಿತ ಆಗಿದೆಯಾ ಅಂತ? ಎಸ್ ಶಮೀರ, ಈಗಷ್ಟೇ ಅರಮನೆ ಮೂಲಗಳಿಂದ ಮತ್ತು ಬಿಜೆಪಿ ಮೂಲಗಳಿಂದ ಮಾಹಿತಿಗಳು ಕನ್ಫರ್ಮ್ ಆಗಿದೆ. ಬೆಳಿಗ್ಗೆ 9:45 10:30 ಒಂದು ಸಮಯವನ್ನು ಮೈಸೂರು ಅರಮನೆಗೆ ಮೀಸಲಿಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಅರಮನೆಗೆ ಭೇಟಿ ನೀಡಿ ಪ್ರಮೋದಾದೇವಿ ಒಡೆಯರ್ ಹಾಗೂ ಯದುವೀರ್ ಒಡೆಯರ್ ಅವರ ಜೊತೆ ಮಾತುಕತೆಯನ್ನು ನಡೆಸ್ತಾರೆ. ಅವರೊಂದಿಗೆ ಅಮಿತ್ ಶಾ ಅವರೊಂದಿಗೆ ರಾಜ್ಯದ ಪ್ರಮುಖ 10 ಜನ ನಾಯಕರು ಸಹ ಇರ್ತಾರೆ ಅನ್ನೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತದೆ. ಈ ವಿಚಾರವಾಗಿ ಮೈಸೂರು ರಾಜವಂಶಸ್ಥರ ಬಳಿ ಸ್ಥಳೀಯ ಬಿಜೆಪಿ ಮುಖಂಡರಾದಂಥ ತೋಂಟಾದಾರ್ಯ ಅವರು ಮಾತುಕತೆಯನ್ನು ನಡೆಸಿ ಸಮಯವನ್ನು ಸಹ ನಿಗದಿ ಮಾಡಿಕೊಂಡಿದ್ದಾರೆ ಅನ್ನೋ ಬಗ್ಗೆ ಖಚಿತವಾದಂಥ ಮಾಹಿತಿಗಳು ನ್ಯೂಸ್ 18ಗೆ ಲಭ್ಯವಾಗಿದೆ. ಆ ಒಂದು ಮಾಹಿತಿ ಆಧಾರದ ಮೇಲೆ ಸ್ಥಳೀಯ ಬಿಜೆಪಿ ನಾಯಕರು ಏನು ಅಮಿತ್ ಶಾ ಅವರ ಪ್ರವಾಸ ಪಟ್ಟಿಯಲ್ಲಿ ರಾಜಮನೆತನಕ್ಕೆ ಭೇಟಿ ನೀಡುವ ಒಂದು ಕಾರ್ಯಕ್ರಮವನ್ನು ಸಹ ಉಲ್ಲೇಖ ಮಾಡಿದ್ದಾರೆ. ಆದರೆ ಅಮಿತ್ ಶಾ ಅವರು ನಿನ್ನೆ ಒಂದು ಟ್ವಿಟ್ಟರ್ನ ಮಾಡಿದರು. ಆ ಒಂದು ಟ್ವಿಟ್ಟರ್ನಲ್ಲಿ ಇದ್ದಂಥ ಪ್ರವಾಸ ಪಟ್ಟಿಯ ಕಾರ್ಯಕ್ರಮಗಳಲ್ಲಿ ರಾಜಮನೆತನದ ಅವರ ಜೊತೆ ಮಾತುಕತೆಯ ಒಂದು ಕಾರ್ಯಕ್ರಮ ಇರಲಿಲ್ಲ. ಅದು ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕಿತ್ತು ಮತ್ತು ಒಂದಷ್ಟು ಗೊಂದಲಗಳನ್ನು ಉಂಟು ಮಾಡಿತ್ತು. ಈಗ ಎಲ್ಲ ಗೊಂದಲಗಳು ಕ್ಲಿಯರ್ ಆಗಿದ್ದು ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದರೆ 10 ಗಂಟೆಯ ಒಳಗೆ ಮೈಸೂರು ಅರಮನೆಗೆ ಭೇಟಿ ನೀಡಿ ಪ್ರಮೋದಾದೇವಿ ಒಡೆಯರ್ ಹಾಗೂ ಯದುವೀರ್ ಒಡೆಯರ್ ಅವರ ಜೊತೆ ಮಾತುಕತೆಯನ್ನು ನಡೆಸಲಿದ್ದಾರೆ. ಶಮೀರ ಪುಟಪ್ಪ, ಒಂದು ವೇಳೆ ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಅವರು ಅಮಿತ್ ಶಾ ಅವರ ಆಫರ್ ಅನ್ನ ಒಪ್ಪಿಕೊಂಡದ್ದೇ ಆದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅವರ ತವರಿನಲ್ಲಿಯೇ ಯಾವ ರೀತಿಯಾಗಿ ಸಂಕಷ್ಟಗಳು ಮುಂದೆ ಎದುರಾಗಬಹುದು ಅಂತ? ಖಂಡಿತ ಶಮೀರ, ಆ ರೀತಿಯಾದಂಥ ಒಂದು ಸಾಧ್ಯತೆಗಳೇನಾದರೂ ಆದರೆ, ಆ ರೀತಿಯಾದಂಥ ಒಂದು ಬೆಳವಣಿಗೆಗಳೇನಾದರೂ ಮೈಸೂರು ಭಾಗದಲ್ಲಿ ನಡೆದರೆ ನಿಜಕ್ಕೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ತವರಿನಲ್ಲಿ ಒಂದು ಹಂತದ ಸಂಕಷ್ಟ ಅನ್ನೋದಕ್ಕಿಂತ ಒಂದು ಹಂತದ ಎದುರಾಳಿ ಹೆಚ್ಚಾಗ್ತಾರೆ ಅಂತ ಹೇಳ್ಬೋದು. ಏಕೆಂದರೆ ಮೈಸೂರು ಅರಮನೆಗೂ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಸಂಬಂಧ ಅಷ್ಟಕ್ಕಷ್ಟೇ ಅನ್ನೋದು ಈ ಭಾಗದ ಎಲ್ಲರಿಗೂ ಸಹ ಗೊತ್ತಿದೆ. ಆದರೂ ಸಹ ಸಿದ್ದರಾಮಯ್ಯ ಅವರಿಗೆ ಮೈಸೂರು ಅರಮನೆಯ ಮೇಲೆ ಯಾವುದೇ ರೀತಿಯಾದಂಥ ಕೋಪ ಇಲ್ಲ. ಕಾನೂನಾತ್ಮಕವಾಗಿ 1999 ಸಮಯದಲ್ಲಿ ಅರಮನೆಯನ್ನು ಸರ್ಕಾರದ ವಶಕ್ಕೆ ತೆಗೆದುಕೊಂಡಿದ್ದು, ಆಗ ಸಿದ್ದರಾಮಯ್ಯನವರೇ ಉಪಮುಖ್ಯಮಂತ್ರಿ ಆಗಿದ್ದರು ಅನ್ನೋ ಒಂದು ಕೋಪ ರಾಜವಂಶಸ್ಥರಿಗೆ ಇದೆ ಅನ್ನೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತದೆ. ಆದರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಸ್ಟಾರ್ ಪ್ರಚಾರಕರಾಗಿದ್ದಾರೆ ಮತ್ತು ಸ್ಟಾರ್ ಫೇಸ್ ವ್ಯಾಲ್ಯೂ ಇಟ್ಕೊಂಡಿರುವಂಥ ವ್ಯಕ್ತಿಯಾಗಿದ್ದಾರೆ. ಅವರಿಗೆ ಮೈಸೂರು ಭಾಗದಲ್ಲೇ ಅಂಥದ್ದೇ ಸ್ಟಾರ್ ಫೇಸ್ ವ್ಯಾಲ್ಯೂ ಇರುವಂಥ ಒಬ್ಬ ವ್ಯಕ್ತಿ ಎದುರಾಳಿ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನವಿಲ್ಲ. ಯಾಕಂದರೆ ಇಡೀ ಮೈಸೂರು ಭಾಗಕ್ಕೆ, ಹಳೆ ಮೈಸೂರು ಭಾಗಕ್ಕೆ ಮೈಸೂರಿನ ಯದುವಂಶ ಮತ್ತು ರಾಜಮಾತೆಯಾದಂಥ ಪ್ರಮೋದಾದೇವಿ ಒಡೆಯರ್ ಮತ್ತು ಯದುವೀರ್ ಒಡೆಯರ್ ಅವರು ಅತ್ಯಂತ ಗೌರವಯುತವಾಗಿ ನೋಡುವಂಥ ವ್ಯಕ್ತಿಗಳಾಗಿದ್ದಾರೆ. ಹಾಗಾಗಿ ಅವರೇನಾದರೂ ರಾಜಕೀಯಕ್ಕೆ ಬಂದರೆ, ಅವರು ಬಿಜೆಪಿ ಪರವಾಗಿ ಪ್ರಚಾರವನ್ನು ಮಾಡಿದರೆ ಅದು ಬಿಜೆಪಿಗೆ ಪ್ಲಸ್ ಆಗುವಂಥ ಸಾಧ್ಯತೆಗಳೇ ಜಾಸ್ತಿ ಇದೆ. ಶಮೀರ ಧನ್ಯವಾದ ಪುಟ್ಟಪ್ಪ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.